लिम्बरा गांधी कटड कार्मिकर संघ उद्घाटने कार्यक्रम इटकी इवतु नमेलू का कटड कार्मिकर इवतु मदद नोंदी और हलहि होगी नानून अर्थमी केव नम्तने नमिक उलसी और मन मन हम लेबर कार्डन हद्न वर्ष हिंदी नानतने बंदे केलो फील वर्क मनवल्सी इवतु नन जो कटड कार्मिक न जो नमने सपोर्ट नम मने बंदू अर्थमी नमी के बेनिफिट को मैडम आज इशु वर्ष बर इेर हादू कूड़ा नमेन इन कूड़ा गोल कार्यक्रम अंत और हेत बता नान हेतु निम्लू ऐनार बर आव ना कार्यक्रम हमको अलीवर्गू नान कार्यक्रम बेड़ निम्हे हसुटली बंद निम्गेनू अली कुको पेशेंस अदेनार बंद नहीं खुशी बर्ती नन जो इनवाती अंतिवत आत निज आगता है नन कटड कार्मिक लिम्बरा गांधी संघटन रिजिस्टर आगे नम जिला कार्मिक इलाखिया नन के रिजिस्टर मोटे आमक नानून उद्घाटन इवतु हमकी एला नम कटड कार्मिक नावे सीरी मत नम इले शासकरबू हो विविध गण्य व्यक्ति इवतु उद्घाटने कार्यक्रम इटकोंडे मुंदे नमगे क सरकार बरं सौलभ्यू बेदूल बरबू मत नमगे होन्नाळि तालूकन मने कटोदे होन्नाळि तालूक सिटी कड़े को कार्मिक नमगे बेगू तुम जन हल कड़े तुम कड़ बड़ोर और मन नोड़े नान होती तुम बेजार अन्सते कूड़ा तक्षण अदान सरकार आदेश आगे मने कटे आ कड़े शांशन आगे अंत आमेले केलवरिगे आन्लैन इदु स्कॉलरशिप इट्टिद्दारे मोदले म्यानुअल कार्ड इत्तु नावु कई बरवणिगेंदने तगोंडु होग्ता इद्वि आफीस मूलक तलुपिसि अवरिगे बेनिफिट अन्नु नावु स्कॉलरशिप मक्कळिगे बरुवंतद्दु माड्ता इद्वि आदरे इवाग ओंदु 17 रिंद इवत्तु आन्लैन माडिरोदरिंद अवरिगे यावदे रीति इवत्तु बर्ता इल्ल केलवरिगे गोत्तागता इल्ल कार्मिकरु याकंद्रे एल्लरू विद्यावंतरु इरोदिल्ल ಅವರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ತನಕ ಬಡ ಕಾರ್ಮಿಕರು ಇವತ್ತು ಕೂಲಿಗೆ ಹೋದ್ರೆ ಅವರು ಇಲ್ಲಿ ಬಂದು ಹಾಕ್ಲಿಕ್ಕೆ ಕೂಡ ಅವರಿಗೆ ಟೈಮ್ ಇರೋದಿಲ್ಲ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ ನಮಗೆ ಮಕ್ಕಳು ಎಜುಕೇಶನ್ ಇಂಪಾರ್ಟೆಂಟ್ ಇದೆ ಅವರಿಗೆ ಆನ್ಲೈನ್ ಅನ್ನು ಕ್ಯಾನ್ಸಲ್ ಮಾಡಿ ಮೊದಲೇ ಯಾವ ತರ ಇತ್ತು ಮ್ಯಾನುಯಲ್ ಕಾರ್ಡ್ ತರ ಅವರಿಗೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಹೇಳ್ತಾ ಇದೀನಿ ಮತ್ತೆ ಇದು ಮನೆ ಕಟ್ಟೋದಕ್ಕೂ ಅದು ಕೂಡ ನನಗೆ ಆದಷ್ಟು ಇಮಿಡಿಯೇಟ್ ಅವರಿಗೆ ನಾಳಿಂದನೇ ಆದರೂ ಕೂಡ ಅವರಿಗೆ ಅನುಕೂಲ ಇದೆ ಕೆಲವು ಮನೆಗಳು ಬೀಳೋ ಸ್ಥಿತಿಯಲ್ಲಿ ಇದಾವು ಇದು ಬಂದ್ರೆ ಅಮೌಂಟ್ ಅವರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಆಮೇಲೆ ಮತ್ತೆ ಇವತ್ತು ಹಾಸ್ಪಿಟಲ್ ಇರಬಹುದು ಕೆಲವು ಮದುವೆ ಫೈಲ್ಗಳು ಇರದವು ಅದು ನಮಗೆ ಆದಷ್ಟು ಇಮಿಡಿಯೇಟ್ ಅವರಿಗೆ ಶಾಂಕ್ಷನ್ ಆಗಬೇಕು ಮತ್ತೆ 10,000 ಇದ್ದಿದ್ದು ಸರ್ಕಾರ ಮಾಡಿದೆ ಇಲ್ಲ ಅನ್ನಂಗಿಲ್ಲ ಅವರಿಗೆ ತುಂಬಾ ಅನುಕೂಲ ಕೊಡೋಣ ಮಾಡಿದೆ ಮತ್ತೆ ಬರ್ತಾನೂ ಇದೆ ಆದರೂ ಇನ್ನೂ ಅಲ್ಲಿ ಆದೇಶ ಆಗಿರೋದು ಹಿಂದೆ ಕೆಲವು ವರ್ಷದ ಹಿಂದೆನೇ ಆಗಿರೋದು ಅವರಿಗೆ 2 ಲಕ್ಷ ಮದುವೆಗೆ ಆಗಬೇಕು ಅಂತ ಆದೇಶ ಆಗಿದೆ ಅದು ಕೂಡ ಇಮಿಡಿಯೇಟ್ ಅವರು ಶಾಂಕ್ಷನ್ ಮಾಡಬೇಕು ಆದೇಶ ಮಾಡಬೇಕು ಅಂತ ಹೇಳಿ ಆಮೇಲೆ 5 ಲಕ್ಷ ಮತ್ತೆ ಮನೆ ಕಟ್ಟೋದಕ್ಕೆ ಅದು ಇದೆ ಅದನ್ನು ಕೂಡ ತಕ್ಷಣ ನನಗೆ ಶಾಂಕ್ಷನ್ ಆಗಬೇಕು ಈ ಮೂಲಕ ಸರ್ಕಾರಕ್ಕೆ ನಾನು ನಮ್ಮ ಬಡ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಕಡೆಯಿಂದ ನಾನು ಅವರಿಗೆ ಸರ್ಕಾರಕ್ಕೆ ತುಂಬ ಹೃದಯದ ಅವರು ಮನವಿಯನ್ನು ಮಾಡ್ಕೊಳ್ತಾ ಇದೀನಿ ಬಡ ಕಾರ್ಮಿಕರಿಗೆ ಇವತ್ತು ಅವರು ಮನೆಗೆ ಅವರು ಜೀವನದ ಮೇಲೆ ಅವರಿಗೆ ಇದನೇ ಇರಲ್ಲ ಭಯ ಅಂತ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕಾದ್ರೆ ಅವರು ಮನೆಗೆ ಬರ್ತೀವ ಅನ್ನೋದು ಭರವಸೆ ಇರಲ್ಲ ಅಂತ ಒಂದು ಕಷ್ಟವನ್ನು ಪಡ್ತಾ ಇರ್ತಾರೆ ಆ ಕಷ್ಟವನ್ನು ತಿಳ್ಕೊಂಡು ಸರ್ಕಾರ ಇಮಿಡಿಯೇಟ್ ಅವರಿಗೆ ಅದನ್ನ ಇದೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀನಿ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಮತ್ತೆ ಕಾರ್ಮಿಕರಿಗೆ ಆಗುವಂತ ಲಾಭಗಳು ಏನಿದೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ನನ್ನ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಮತ್ತು ವಿವಿಧ ಪತ್ರಿಕಾ ರಂಗದವರೇ ಹಾಗೂ ಇಲ್ಲಿ ಸೇರಿರುವಂತ ಪ್ರೀತಿಯ ನನ್ನ ನೆಚ್ಚಿನ ಕಟ್ಟಡ ಕಾರ್ಮಿಕರೇ ಮತ್ತು ವಿವಿಧ ಸಂಘ ಸಂಸ್ಥೆ ಮುಖಂಡರುಗಳೇ ಏನು ಇವತ್ತು ಕಟ್ಟಡ ಕಾರ್ಮಿಕ ಲಿಂಬ್ರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘ ಏನು ರಿಜಿಸ್ಟರ್ಡ್ ಆಗಿತ್ತು ಆ ರಿಜಿಸ್ಟರ್ಡ್ ಆಗಿ ಆ ಕಾರ್ಯಕ್ರಮಗಳನ್ನು ಅನೇಕ ರೀತಿಯಲ್ಲಿ ಹಳ್ಳಿಯಲ್ಲಿ ಮಾಡ್ಕಂತ ನಗಿನಬಾನು ಮತ್ತೆ ಅನೇಕ ಕಟ್ಟಡ ಕಾರ್ಮಿಕರ ಜೊತೆಗೆ ಸಪೋರ್ಟಿವ್ ಆಗಿದ್ದು ಸಿಗಬೇಕಾದಂತ ಸೌಲತ್ತುಗಳನ್ನು ಕೊಡ್ಸ್ಕಂತ ಬರ್ತಾ ಇದ್ದಾರೆ ಆದರೆ ನಗಿನಬಾನು ಅವರು ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ರು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಕಟ್ಟಡ ಕಾರ್ಮಿಕರು ಹೆಚ್ಚಿನದಾಗಿ ಅವರಿಗೆ ಸಪೋರ್ಟ್ ಮಾಡಿದರು ಜೊತೆಯಾಗಿ ನಿಮ್ಮ ಸಂಸ್ಥೆಯಿಂದ ನಮಗೆ ಸಹಕಾರ ಬೇಕು ಅಂತ ಹೇಳಿದಾಗ ನಾವು ನೋಡಿ ನೀವು ಮಾಡ್ತಾ ಇರುವಂತ ಕೆಲಸ ಸಮಾಜಮುಖಿ ಆಗಿದೆ ಅಂತ ಭಾವಿಸ್ಕಂತ ಮತ್ತೆ ನಿಜವಾಗೂ ಕೂಡ ಏನು ಕಟ್ಟಡ ಕಾರ್ಮಿಕರು ಇದ್ದಾರೆ ಅವರಿಗೆ ಸಿಗಬೇಕಾದಂತ ಸೌಲತ್ತು ನೀವು ಕೊಡಿಸಲೇಬೇಕು ಅಂತ ಕಂಕಣಬದ್ಧರಾಗಿ ನಿಂತ್ಕೊಂಡ್ರೆ ಮಾತ್ರ ನಿಮ್ಮ ಜೊತೆಯಾಗಿ ನಾವು ಈ ಘಟಕ ಉದ್ಘಾಟನೆ ಮಾಡೋದ್ರ ಜೊತೆಯಾಗಿ ನಿಮಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಿದ್ರೆ ಅದೇ ರೀತಿ ನಗಿನಬಾನು ಅವರು ಮತ್ತೆ ನಮ್ಮೆಲ್ಲ ಕಟ್ಟಡ ಕಾರ್ಮಿಕರು ಕೂಡ ಸೇರಿ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮೆಟ್ಟಿಲು ಏರಿದೀವಿ ನಾವು ಹೇಳೋದಿಷ್ಟೇ ನಿಜವಾಗೂ ಅನೇಕ ರೀತಿಯಲ್ಲಿ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿಗೆ ನೋವಾಗಿದೆ
ಮತ್ತು ಕಟ್ಟಡ ಕಾರ್ಮಿಕರು ಅನೇಕ ಸೌಲತ್ತುಗಳನ್ನು ಪಡೆಕೊಂಡಿಲ್ಲ ಜೊಜ್ಜದೆಯಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಸ್ಕಾಲರ್‌ಶಿಪ್ ಆಗಲಿ ಮತ್ತೆ ಅನೇಕ ರೀತಿಯಲ್ಲಿ ಅವರಿಗೆ ತೊಂದರೆ ಆದಾಗ ಅವರಿಗೆ ಯಾರ ಒಬ್ಬ ರಾಜಕಾರಣಿ ಕೂಡ ಸಪೋರ್ಟಿವ್ ಆಗಿ ಬಂದಿಲ್ಲ ನಾವು ಹೇಳದಷ್ಟೇ ರಾಜಕಾರಣಿಗಳು ನಿಮಗೆ ಓಟ್ ಕೇಳಲಿಕ್ಕೆ ಮಾತ್ರ ಬರ್ತಾರೆ ತದನಂತರ ತಮ್ಮ ಕಷ್ಟಗಳಿಗೆ ಬರೋದಿಲ್ಲ ಅನ್ನೋದು ನಾನು ಭಾವಿಸುತ್ತೇನೆ ಹಾಗಂತ ಹೇಳಿ ಎಲ್ಲಾ ರಾಜಕಾರಣಿಗಳು ಅದೇ ರೀತಿಯಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡಲ್ಲ ಅನೇಕ ರೀತಿಯಲ್ಲಿ ಸಮಾಜಮುಖಿಯಾಗಿ ಸಮಾಜದ ಕಟ್ಟಡ ಕಾರ್ಮಿಕರ ಜೊತೆಯಾಗಿ ನಿರಂತರವಾಗಿ ಸೇವೆ ಮಾಡುವಂತ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ ಮತ್ತೆ ಮಾಧ್ಯಮ ಮಿತ್ರರಿದ್ದಾರೆ ಮತ್ತೆ ಪತ್ರಿಕಾ ರಂಗದವರಿದ್ದಾರೆ ಇವರು ನಿಮ್ಮ ಜೊತೆ ಯಾವತ್ತೂ ಇರ್ತಾರೆ ಏನು ಕಟ್ಟಡ ಕಾರ್ಮಿಕರು ಇನ್ನು ಮುಂದೆ ಇವತ್ತು ಏನು ಜಿಲ್ಲಾ ಮಟ್ಟದ ಕಟ್ಟಡ ಕಾರ್ಮಿಕ ಅಧಿಕಾರಿಗಳು ಬರ್ತಾರೆ ಮತ್ತೆ ಸ್ಥಳೀಯ ಶಾಸಕರು ಬರ್ತಾರೆ ನಮ್ಮ ಮಾಜಿ ಶಾಸಕರಾದ ಡಿಜಿ ಶಾಂತನಗೌಡರು ಬರ್ತಾರೆ ಅನೇಕ ಗಣ್ಯಮಾನ್ಯರು ಬಂದು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಜೊತೆಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮೂಲ ಕೇಂದ್ರ ಬಿಂದು ಆದಂತ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ಕೂಡ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ನಿಜವಾಗೂ ಇನ್ನು ಮುಂದೆ ಇಲ್ಲ ಒಂದು ಕಚೇರಿ ಆಗುತ್ತೆ ಕಚೇರಿಯಾಗಿ ಏನು ಕಟ್ಟಡ ಕಾರ್ಮಿಕರಿಗೆ ಬೇಕಾದಂತ ಸೌಲತ್ತನ್ನ ಕೊಡಿಸ್ತೀನಿ ಅಂತ ಹೇಳಿ ಏನು ಶ್ರಮ ಪಡ್ತಾ ಇದ್ದಾರೆ ನಗಿನಾ ಭವನ ಅವರಿಗೆ ನಾವು ಕೂಡ ಸಪೋರ್ಟಿವ್ ಆಗಿ ಇರ್ತೀವಿ ಅದೇ ರೀತಿ ನಗಿನಾ ಭವನ ಅವರ ಮಾತು ಉದ್ಘಾಟನೆ ಆದ ನಂತರ ಮಾತು ಯಾವತ್ತೂ ಕೂಡ ಶಾಶ್ವತ ಉಳಿದು ಸಿಗಬೇಕಾದಂತ ಸೌಲತ್ತುಗಳು ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕು ಸಿಗದೆ ಹೋದ್ರೆ ಅದು ಅನಿರ್ದಿಷ್ಟಾವಧಿ ಹೋರಾಟಗಳು ಆಗ್ತವೋ ಸತ್ಯಾಗ್ರಹಗಳು ಆಗ್ತವೋ ಮತ್ತೆ ಅಧಿಕಾರಿಗಳ ವಿರುದ್ಧ ಹೋರಾಟ ಆಗ್ತವೋ ಅವಕ್ಕೆಲ್ಲರೂ ಕೂಡ ನಾವು ಬದ್ಧರಾಗಿ ಸಿಗಬೇಕಾದಂತ ಸೌಲತ್ತು ಸಿಗದೆ ಹೋದ್ರೆ ಹೋರಾಟ ಮಾಡಲಿಕ್ಕೂ ಕೂಡ ಸಿದ್ಧರಾಗಿದ್ದೀವಿ ಕಾರ್ಮಿಕರು ಏನು ನೀವು ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡೋದಿಷ್ಟೇ ಇವತ್ತು ಏನು ಆನ್ಲೈನ್ ಡಿಜಿಟಲ್ ಆಗಿದೆ ನಿಮಗೆ ಡಿಜಿಟಲ್ ಆಗಿರೋದ್ರಿಂದ ತೊಂದರೆ ಆಗುತ್ತೆ ದಯವಿಟ್ಟು ಏನು ಈ ಕಟ್ಟಡ ಕಾರ್ಮಿಕರ ಸಂಘ ರಿಜಿಸ್ಟರ್ಡ್ ಮಾಡಿದ್ದಾರೆ ಅನೇಕರು ರಿಜಿಸ್ಟರ್ಡ್ ಮಾಡಿದ್ದಾರೆ ಅವರ ಜೊತೆಯಾಗಿ ಕಾಣ್ರಿ ಅವರ ನಿಮಗೆ ಬೇಕಾದ ಮಾಹಿತಿಯನ್ನು ಅವರು ಕೊಡ್ತಾರೆ ಮತ್ತೆ ನಿಮಗೆ ಏನೇ ಮಾಹಿತಿ ಬೇಕಾದರೂ ಕೂಡ ಸಂಘ ಸಂಸ್ಥೆಗಳು ನಾವು ಕೂಡ ನಿಮಗೆ ಜೊತೆಯಾಗಿ ಇರ್ತೀವಿ ಅಂತ ಹೇಳ್ತಾ ಕಟ್ಟಡ ಕಾರ್ಮಿಕರ ನೆರವಿಗೆ ನಾವು ಯಾವತ್ತೂ ಬರ್ತೀವಿ ಹಿಂದೆ ಆಗಿರೋಂಥ ತೊಂದರೆನ ದಯವಿಟ್ಟು ಕೂಡ ಮುಂದೆ ಆಗದೇ ರೀತಿಯಲ್ಲಿ ಕೆಲಸಗಳು ಆಗಬೇಕು ಕಟ್ಟಡ ಕಾರ್ಮಿಕರು ಅದೆಲ್ಲ ಸದುಪಯೋಗ ಪಡೆಯಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ